ಹೊಸ ದಿನ, ಹೊಸ ಜನ್ಮ. ನಾವಿದನ್ನು ಸಂಪೂರ್ಣವಾಗಿ ಭಗವಂತನ ಅನುಗ್ರಹ ಸಿಕ್ಕಿರುವುದನ್ನು ಇದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು. ಹೇಗೆ ಬಳಸಿಕೊಳ್ಳಬೇಕು? ಹಣ ದುಡಿಯೋದು ಬಳಸಿಕೊಳ್ಳೋದಾ, ಅಥವಾ ಲಾಭವನ್ನು ತಂದುಕೊಳ್ಳೋದು ಬಳಸಿಕೊಳ್ಳೋದಾ? ಅದು ಲೌಕಿಕವಾಗಿ ಹಣ ದುಡಿಯುವ ವಿಚಾರದಲ್ಲೂ ತೊಡಗುವುದು ಧರ್ಮ ಇದೆ, ಅಥವಾ ಅದು ಒಳ್ಳೆಯದೇ. ಆದರೆ ಆ 24 ಗಂಟೆಗಳ ಸಮಯದಲ್ಲಿ ಎಲ್ಲೋ ಒಂದು 10 ನಿಮಿಷ, ಒಂದು 15-20 ನಿಮಿಷ, ಅಥವಾ ಓಲಿ ಒಂದು 1/2 ಗಂಟೆ ಭಗವಂತನ ಅಥವಾ ಪರಮಾರ್ಥ ಚಿಂತನೆ, ಸತ್ಯ ದರ್ಶನಕ್ಕೆ, ಅಥವಾ ನಮ್ಮ ಆತ್ಮದ ಹಸಿವನ್ನು ನೀಗಿಸಿಕೊಳ್ಳೋದಿಕ್ಕೆ, ಆತ್ಮಜ್ಞಾನವನ್ನು ಕೊಡಲಿಕ್ಕೆ ಒಂದು 10 ನಿಮಿಷ ಕೂಡ ನಾವು ಬಿಡುವು ಮಾಡಿಕೊಳ್ಳಿಲ್ಲ ಅಂದರೆ ಅದು ಹೇಗಂದ್ರೆ, ನೀವೊಂದು ಗಾಡಿ ತರ್ತೀರಾ, ಸುಮ್ಮನೆ ಅದನ್ನು ವರ್ಷ ಎಲ್ಲ ಓಡಿಸ್ತೀರಾ, ಅದರಿಂದ ಉಪಯೋಗ ಪಡ್ಕೊಳ್ತೀರಾ, ಒಂದು ದಿವಸ ಅದನ್ನು ಒರೆಸಲ್ಲ, ತೊಳೆಯಲ್ಲ, ಆಯಿಲ್ ಚೇಂಜ್ ಮಾಡಿಸಲ್ಲ, ಸರ್ವಿಸ್ ಮಾಡಿಸಲ್ಲ, ಅದಕ್ಕೆ ಏನು ಬೇಕು ಏನು ಬೇಡ ಅಂದರೆ ಅದರಿಂದ ಬರೀ ಬಳಸ್ಕೊಳ್ಳೋದೇ ಆಗಿ ಅದನ್ನು ಸರಿಯಾಗಿ ನೋಡಿಕೊಳ್ಳಿಲ್ಲ ಅಂದರೆ ಅದರ ಆಯಸ್ಸು ತುಂಬ ಇರೋದಿಲ್ಲ. ಹಾಗೆ ಮನುಷ್ಯ ಜನ್ಮ ಇದೆಯಲ್ಲ, ತುಂಬ ದಿನ ಇರಬೇಕು, ಬಾಳಿ ಬದುಕಬೇಕು ಅಂದಾಗ ಆ ಪ್ರತಿದಿನ ಕೂಡ ಆ ಮನಸ್ಸು, ದೇಹಗಳಿಗೆ, ದೇಹಕ್ಕೆ ವ್ಯಾಯಾಮ, ಮನಸ್ಸಿಗೆ ಧ್ಯಾನ, ಆತ್ಮಕ್ಕೆ ಜ್ಞಾನ, ಇದು ನಾವು ಗಾಡಿಯನ್ನು ತೊಳೆದಂಗೆ ಪ್ರತಿದಿನ ತೊಳಿತಾ ಇದ್ರೆ, ಪ್ರತಿದಿನ ಸರ್ವಿಸ್ ಮಾಡಿಸ್ತಿದ್ರೆ, ಅಥವಾ ಏನೋ ಒಂದು ದೇಹ ಚೆನ್ನಾಗಿರ್ಲಿಕ್ಕೆ, ಬಾಳಿಕೆ ಬರಲಿಕ್ಕೆ ಏನೋ ಒಂದು ಮಾಡಬೇಕು, ಮನಸ್ಸು ಬಾಳಿಕೆ ಬರಲಿಕ್ಕೆ ಏನೋ ಒಂದು ಮಾಡಬೇಕು. ಅದನ್ನು ಮಾಡದೇ ಹೋದಾಗ ಎಷ್ಟು ದಿನ ಬಾಳಿಕೆ ಬರಬಹುದು ದೇಹ ಅಲ್ವಾ? ನನಗೆ ನಿನ್ನೆ ಒಬ್ರು ಕೌನ್ಸಿಲಿಂಗ್ ಬಂದಿದ್ರು, ಅವರು ಅಕ್ಕ ಸಾಲಿಗರು ಅಂದ್ರೆ ಈ ಚಿನ್ನ ಬೆಳ್ಳಿ ಮಾಡತಕ್ಕಂಥವ್ರು. ಅವರು ಒಂದೇ ಕಡೆ ಕೂತು ಕೂತು ಕಳೆದ 25 ವರ್ಷದಿಂದ ಕೆಲಸ ಮಾಡಿ ಈಗ ಹೇಗೆ ಆಗ್ಬಿಟ್ಟಿದೆ ಅಂದ್ರೆ ಎದ್ದೇಳಕ್ಕಾಗಲ್ಲ, ಕೆಲಸ ಮಾಡ್ಲಿಕ್ಕೆ ಕೂತರೆ ದೇಹ ಸ್ಪಂದಿಸ್ತಾ ಇಲ್ಲ, ಎದ್ದು ಓಡ್ಬಿಡು ಅಥವಾ ಎದ್ದು ಹೋಗು, ಇಲ್ಲಿಂದ ನಿನ್ನ ಕೈಲಿ ಆಗಲ್ಲ, ಕಾಲು ನೋವು, ಸೊಂಟ ನೋವು, ದೇಹ ಭಾರ, ಯಾಕೆ ಹಿಂಗಾಯ್ತು, ಏನು ನಾನು ಮಾಡಿ ತಪ್ಪಾದರೂ ಏನು ಅಂತಾರೆ ಅವರು. ನಾನು ಒಂದು ಕಡೆಯಿಂದ ಅವ್ರನ್ನ ಕೇಳ್ತಾ ಬಂದೆ, ನೀವು ಕಳೆದ 24 ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ, ನೀವು ಬೆಳಗ್ಗಿನ ಸಮಯ 8 ಗಂಟೆಗೆ ಇದ್ದು ಹೇಳ್ತೀರಿ? ನಾನು 7-7:30 ಇದ್ದು ಹೇಳ್ತೀನಿ. ಹೌದಾ, ಸರಿ. ದೇಹಕ್ಕೆ ವ್ಯಾಯಾಮ ಮಾಡ್ತೀರಾ? ಇಲ್ಲ, ಅದು ಯಾವುದು ರೂಢಿ ಇರಲಿಲ್ಲ. ಹೌದಾ, ಸರಿ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಅಥವಾ 8 ಗಂಟೆವರೆಗೂ, ಎಲ್ಲೋ ಮಧ್ಯಾಹ್ನ ಊಟಕ್ಕೂ ಸ್ವಲ್ಪ ಎದ್ದೇಳ್ತೀವಿ, ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಕೂತೇ ಇರ್ತೀವಿ. ಅಯ್ಯೋ, ನಿನ್ನ ಬದುಕನ್ನ ಒಂದೇ ಕಡೆ ಕೂರಿಸಿ 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 ನೀವು ಕೂತ್ಕೊಳ್ಳೋದನ್ನ ವಿಶ್ರಾಂತಿ ಅಂತ ಪರಿಗಣಿಸ್ಲೇಬೇಡಿ. ಒಂದೇ ಕಡೆ ಕೂತ್ಕೊಳ್ಳೋದು ಶಾಪವೇ ಆಗುತ್ತೆ. ಈಗ ವ್ಯಕ್ತಿಯನ್ನ ನೋಡಿದಾಗ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆ ಅಥವಾ 6 ಗಂಟೆವರೆಗೂ, ಕಳೆದ 24 ವರ್ಷದಿಂದ ದೇಹಕ್ಕೆ ವ್ಯಾಯಾಮ ಇಲ್ಲ, ಮನಸ್ಸಿಗೆ ಧ್ಯಾನ ಇಲ್ಲ, ವಾಕಿಂಗ್ ಇಲ್ಲ, ಅಥವಾ ವರ್ಕೌಟ್ ಇಲ್ಲ, ಅಥವಾ ದೇಹವನ್ನ ಬೆವರು ಬರಲಿಕ್ಕೆ ಬಿಟ್ಟಿಲ್ಲ, ಇದು ಯಾವುದೋ ಬರದೇ ಇದ್ದಾಗ ದೇಹ ಜಡತ್ವವಾಗುತ್ತೆ, ಜಡ. ಈಗ ಅವರು ಸುತ್ತದೇ ಇರೋ, ಹೋಗದೇ ಇರೋ ಆಸ್ಪತ್ರೆ ಇಲ್ಲ, ಹೋಗದೇ ಇರೋ ದೇವ್ರಿಲ್ಲ, ದರ್ಶನ ಮಾಡದೇ ಇರೋ ದೇವ್ರಿಲ್ಲ. ತಾಯಿಗೆ ಪಾಪ, ತಾಯಿದು ವಯೋಸಹಜವಾದದ್ದು, ತಾಯಿಗೆ ಬೆನ್ನು ನೋವು, ಇವರಿಗೆ ಬೆನ್ನು ಕಾಲು ಎಲ್ಲ ದೇಹವೇ ಭಾರ. ಅವರು ಒಪ್ಕೊಂಡ್ರು, ಅರೆ ಹೌದು, ನಾನು ಇಲ್ಲಿವರೆಗೂ ಯಾವತ್ತೂ ಕೂಡ ನನ್ನ ದೇಹಕ್ಕೆ ವ್ಯಾಯಾಮ, ವಾಕಿಂಗು, ಅಥವಾ ದೇಹವನ್ನು ಉರಿಗೊಳಿಸ್ಕೊಳ್ಬೇಕು, ಬೆವರು ಸುರಿಸ್ಬೇಕು, ಇಡೀ ದಿನ ನಾವು ಲವಲವಿಕೆಯಿಂದ ಇರಬೇಕಂದ್ರೆ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಹಿಡಿದು ಸ್ವಲ್ಪ ದೇಹಕ್ಕೆ ವ್ಯಾಯಾಮ ಮಾಡೋದ್ರಿಂದ ಹಿಡಿದು ಧ್ಯಾನ ಮಾಡೋದ್ರಿಂದ ಹಿಡಿದು ಬೆವರು ಹರಿಸಿ ಸ್ನಾನ ಮಾಡಿ ಮುಂದಿನ ಬದುಕನ್ನು ನೋಡಿದಾಗ ಇಡೀ ದಿನ ಲವಲವಿಕೆಯಿಂದ ಇರಬಹುದು. ಬಟ್ ಹಂಗಾಗಲಿಲ್ಲ. ಇವತ್ತು ನೋಡಿದ್ರೆ ಕಾಯಿಲೆಗಳ ಆಗರ, ಕಾಯಿಲೆಗಳ ತವರುಮನೆಯಾಗಿ ದೇಹ ಒಕ್ಕರಿಸ್ಕೊಂಡಿದೆ, ಅಥವಾ ದೇಹಕ್ಕೆ ಕಾಯಿಲೆಗಳು ಒಕ್ಕರಿಸ್ಕೊಂಡು ಕೊಡಬಾರದು ಕಷ್ಟವನ್ನು ಕೊಡುತ್ತಿದ್ದಾವೆ.
ಕೆಲಸ ಮಾಡ್ಲಿಕ್ಕೆ ಹೋದ್ರೆ ದುಡಿಮೆ ಮಾಡಬೇಕು, ಬೇರೆ ದಾರಿ ಇಲ್ಲ. ಆದರೆ ದೇಹ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನೋಡಿ, ಸತಿಧರ್ಮ, ಪತಿ ಧರ್ಮ, ಸಮಾಜ ಧರ್ಮ, ಗುರುಧರ್ಮ, ಎಲ್ಲರಿಗೂ ಒಂದೊಂದು ಧರ್ಮ ಇರುವ ಹಾಗೆ ದೇಹಕ್ಕೂ ಒಂದು ಧರ್ಮ ಇದೆ. ಸುಮ್ಮನೆ ಅದೇನು ಮಿಷಿನ್ನ, ಅದಕ್ಕೂ ಕೂಡ ವಿಶ್ರಾಂತಿ ಬೇಕು, ವ್ಯಾಯಾಮ ಬೇಕು. ಅದಕ್ಕೂ ಆದ ಅದರದೇ ಆದ ರೀತಿ ನೀತಿಗಳಿದ್ದಾವೆ. ಅಂದರೆ ತಿನ್ನೋ ಆಹಾರದಿಂದ ಹಿಡಿದು ದಿನದ 24 ಗಂಟೆಯಲ್ಲಿ ಎಷ್ಟು ಗಂಟೆಗೆ ಮಲಗುತ್ತೀಯ, ಎಷ್ಟು ಗಂಟೆಗೆ ಎದ್ದು ಹೇಳ್ತೀಯ, ಅದೊಂದು ಕಟ್ಟುನಿಟ್ಟಿನ ವಿಚಾರ ಇರಬೇಕು. ಏನೂ ಇಲ್ಲ, ಸುಮ್ಮನೆ ದುಡಿಸ್ಕೊಳ್ತಾ ಇದ್ವಿ. ಆಯಿತು, ಯೌವನದಲ್ಲಿ ದುಡಿಸ್ಕೊಳ್ತೀರಾ. ಈಗ ಆ ವ್ಯಕ್ತಿಗೆ 45, 43 ಅಥವಾ 40 ವಯಸ್ಸು, ಈಗ ಬಂದದು ಎಡವಟ್ಟು ಕೊಡ್ತಾ ಇದೆ. ಅವಾಗ ಎಲ್ಲ ಚೆನ್ನಾಗಿದ್ದ ಕಾಣಲಿಲ್ಲ, ಗೊತ್ತಾಗ್ಲಿಲ್ಲ. ಏನು ಹೇಳುತ್ತೆ ಇದು ಅಂದರೆ, ನೀವು ಎಷ್ಟೇ ಯೌವನದಲ್ಲಿರಿ ಅಥವಾ ನಿಮಗೆ ದೇಹ ಎಷ್ಟೇ ಇನ್ನೂ ಗಟ್ಟಿಮುಟ್ಟಾಗಿರಲಿ, ಏ ಬಿಡು ಗಾಡಿ ಓಡುತ್ತೆ ಅಂತ ಸುಮ್ಮನೆ ಓಡಿಸ್ತಿರೋದಲ್ಲ. ಅದೇನೇ ಹೊಸ ಗಾಡಿ ಆದರೂ ಕೂಡ ಕಾಲಕಾಲಕ್ಕೆ ಅದಕ್ಕೇನು ಸರ್ವಿಸ್ ಮಾಡಿಸ್ಬೇಕು, ಅದಕ್ಕೇನು ಚಿಕ್ಕ ಪುಟ್ಟದ್ದು ಸರಿ ಮಾಡಬೇಕು, ಅದನ್ನು ಮಾಡಬೇಕು. ಹಾಗೆ ದೇಹ ಕೂಡ ಅಷ್ಟೆ. ಇನ್ನು ಯೌವನದಲ್ಲಿದ್ದೀರಾ ಅಥವಾ ಇನ್ನು ಚೆನ್ನಾಗಿ ಓಡಾಡ್ಕೊಂಡಿದ್ದೀರಾ ಅನ್ನೋ ಮಾತ್ರಕ್ಕೆ ನೀವು ವ್ಯಾಯಾಮ ಮಾಡಬೇಕು ಮತ್ತೆ ಕೆಲಸದ ನಡುವೆ. ಈಗ ನಾನಾದರೂ ಅಷ್ಟೇ, ನಮ್ಮದು ಬುದ್ಧಿ ಪ್ರಧಾನವಾದ ಕೆಲಸ, ಒಂದು 15-20 ನಿಮಿಷಕ್ಕೊಮ್ಮೆ ಅಲರಮ್, ಚಿಕ್ಕದಾಗಿ ಅಲರಮ್ ಇಟ್ಕೊಂಡಿದೆ. ಅದು ನೀರು ಕುಡಿಯೋದರಿಂದ ಹಿಡಿದು ವಾಕ್ ಮಾಡೋದರಿಂದ ಒಂದೊಂದು 10 ನಿಮಿಷ ಇದ್ದು ಓಡಾಡೋದು. ಅದರಲ್ಲೂ ಅಪೆಂಡಿಕ್ಸ್ ಆಪರೇಷನ್ ಆದ್ಮೇಲೆ ಅಂತೂ ಭಾಳ ಕಲ್ತು ಬಿಟ್ಟೆ. ಸೊ ಹಾಗಾಗಿ ದೇಹ ಧರ್ಮ ಅಂತ ಇದೆ. ದೇಹವನ್ನು ಸುಮ್ಮನೆ ಜೀತದ ಆಳತರ ದುಡಿಸ್ಕೊಳ್ಳೋದಲ್ಲ ದೇಹವನ್ನು, ಯಾಕಂದ್ರೆ ಅದೊಂದು ರಥ. ಅದಿದ್ರೇನೆ ನಿಮ್ಮ ಜೀವನದಲ್ಲಿ ಪುಣ್ಯ ಪಾಪ ಅಥವಾ ಪಾಪ ಪರಿಹಾರ. ದೇಹವೇ ಆ ರಥವೇ ನಾಶವಾದ ಮೇಲೆ ಇನ್ನ ಪ್ರಯಾಣ ಅಸಾಧ್ಯವಾದ ಮಾತು. ಆ ರಥವನ್ನ ರೋಗಗಳಿಂದ ಕಾಪಾಡಿಕೊಳ್ಬೇಕು, ಆ ರಥವನ್ನ ಆಲಸ್ಯದಿಂದ ಕಾಪಾಡಿಕೊಳ್ಬೇಕು, ಆ ರಥವನ್ನ ನಾವು ಜಡತ್ವದಿಂದ ಕಾಪಾಡಿಕೊಳ್ಬೇಕು, ಅನಾರೋಗ್ಯದಿಂದ ಕಾಪಾಡಿಕೊಳ್ಬೇಕು, ದುಷ್ಟರಿಂದ ಕಾಪಾಡಿಕೊಳ್ಬೇಕು, ಹೌದಲ್ಲ? ಆ ದೇಹ ಧರ್ಮವನ್ನ ಪಾಲನೆ ಮಾಡಬೇಕು. ನಿಮ್ಮ ಮಕ್ಕಳಿಗಾದರೂ ಅಷ್ಟೇ, ನೋಡ್ರಪ್ಪ ಇಷ್ಟು ಗಂಟೆಗೆ ಎದ್ದೇಳಬೇಕು, ರಾತ್ರಿ ಬೇಕಾದ್ರೆ ಬೇಗ ಮಲಗಿ, ಬೆಳಿಗ್ಗೆ ಇಷ್ಟು ಗಂಟೆಗೆ ಎದ್ದೇಳಬೇಕು, ಮತ್ತೆ ಇಷ್ಟು ವಾಕಿಂಗ್ ಮಾಡಬೇಕು, ಮತ್ತೆ ಧ್ಯಾನ ಮಾಡಬೇಕು. ಹೀಗೆ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಒಂದೊಂದೇ, ಏನು ಒಂದು 2 ಕಿಲೋಮೀಟರ್ ವಾಕ್ ಮಾಡಿದ್ರೆ ಎಷ್ಟೋ ಆಗೋಯ್ತು. ಅದರಿಂದ ಶುಗರ್ ಕಡಿಮೆ ಮಾಡಿಕೊಂಡವರು ಇದ್ದಾರೆ, ದೊಡ್ಡ ದೊಡ್ಡ ಕಾಯಿಲೆಗಳೆಲ್ಲ ಹೊಂಟೋಗಿದ್ದಾವೆ. ವಾಕಿಂಗ್ ಅನ್ನೋದಕ್ಕೆ ಅಷ್ಟು ಶಕ್ತಿ ಇದೆ ಅಂತ. ಆಯಿತು, ಈ ವಿಚಾರವನ್ನ ಮುಂದುವರಿಸ್ತಾ ಈಗ ಪ್ರಾರ್ಥನೆ ಮಾಡೋ ಮೂಲಕ ಭಗವಂತನ ವಿಚಾರಕ್ಕೆ ಪ್ರವೇಶ ಮಾಡೋಣ. ನಾವು ಕಳೆದ ತರಗತಿಯಲ್ಲಿ ಅಧ್ಯಾಯ 4 ಶ್ಲೋಕ 21 ನೋಡಿದ್ವಿ. ಅದನ್ನು ಸ್ವಲ್ಪ ಮತ್ತೆ ಪುನರಾವರ್ತಿಸಿ ರೀಕ್ಯಾಪ್ ಮಾಡಿ ಅಂದ್ರೆ ನಾನು 27ನೇ ಶ್ಲೋಕಕ್ಕೆ ಹೋಗ್ತೀನಿ. ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಿಂ ಅನೇಕದಂತ ಭಕ್ತಾನಾಂ ಏಕದಂತ ಮುಪಾಸ್ಮಹೇ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ. ಓಂ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯ ಮುದೀರಯೇ. ಓಂ ಸರಸ್ವತಿಂ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ.
ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರಧಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಸತೋಮ ಸದ್ಘಮಯ ತಮಸೋಮ ಜ್ಯೋತಿರ್ಘಮಯ ಮೃತ್ಯೋರ್ಮ ಅಮೃತಂ ಘಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಓಂ ನಮೋ ಭಗವತೇ ವಾಸುದೇವಾಯ ನಮಃ. ಓಂ ನಮೋ ಭಗವತೇ ವಾಸುದೇವಾಯ ನಮಃ. ಓಂ ನಮೋ ಭಗವತೇ ವಾಸುದೇವಾಯ ನಮಃ. ಹರೇ ಕೃಷ್ಣ. ನಾವು ಅಧ್ಯಾಯ 4 ಶ್ಲೋಕ 21ನೇ ಶ್ಲೋಕ, 21ನೇ ಶ್ಲೋಕದಲ್ಲಿ ಬಹಳ ಮುಖ್ಯವಾಗಿ ನಾವು ಜೀವನದಲ್ಲಿ ನಿತ್ಯ ತೃಪ್ತರಾಗಿರಬೇಕು ಅನ್ನೋ ಆಸೆ ಇದೆ, ಆದರೆ ಹೇಗದನ್ನು ರೂಢಿ ಮಾಡಿಸ್ಕೊಳ್ಳೋದು ಅನ್ನೋ ವಿಚಾರವಾಗಿ ಕೃಷ್ಣ ಅನೇಕ ಸಂಗತಿಗಳನ್ನು ನಮಗೆ ಭಗವದ್ಗೀತೆಯಲ್ಲಿ ಬಿಡಿಸಿ ಹೇಳಿದ್ದಾನೆ. ಅಂದರೆ ಬಹಳ ಮುಖ್ಯವಾಗಿ ನೋಡಿ, ಲೌಕಿಕವಾಗಿ ಆಸೆಗಳು ಇಲ್ಲಿವರೆಗೂ ಇರ್ತವೆ, ಅಲ್ಲಿವರೆಗೂ ಅತೃಪ್ತಿ ತಪ್ಪಿದ್ದಲ್ಲ, ಹೌದಲ್ಲ? ಆಸೆ ಎಲ್ಲಿವರೆಗೂ ಇರುತ್ತೆ, ಅಲ್ಲಿವರೆಗೂ ಅತೃಪ್ತಿ ತಪ್ಪಿದ್ದಲ್ಲ. ಅಂದರೆ ಹೊಟ್ಟೆ ಎಲ್ಲಿವರೆಗೂ ಇರುತ್ತೆ, ಅಲ್ಲಿವರೆಗೂ ಹಸಿವು ತಪ್ಪಿದ್ದಲ್ಲ. ಹಂಗೆ ಆಸೆ ಎಲ್ಲಿವರೆಗೂ ಇರುತ್ತೆ, ಅತೃಪ್ತಿ ಅನ್ನೋದು ಇದ್ದೇ ಇರುತ್ತೆ. ಹಾಗಾದರೆ ಅತೃಪ್ತಿ ಹೋಗಬೇಕು ಅಂದರೆ ಏನು ಮಾಡಬೇಕು? ನಮ್ಮ ಆಸೆಗಳ ಬೇಕು ಬೇಡಗಳ ಪಟ್ಟಿಯನ್ನು ಕಡಿಮೆ ಮಾಡಿಕೊಳ್ಬೇಕು, ಹೌದಲ್ಲ? ಏನು ಕೊಟ್ಟಿದ್ದಾನೋ ಭಗವಂತ ಅದರಲ್ಲಿ ಖುಷಿ ಪಡುವುದನ್ನು ಕಲಿಬೇಕು ಅಂತ. ಮೊದಲು ನಾವು ಮನಸ್ಸನ್ನ ಚಿತ್ತವನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಚಿತ್ತ ಅಂದ್ರೆ ನಾನು ಹೇಳಿದ್ದೆ, ಇಟ್ಸ್ ಅ ಬಂಡಲ್ ಆಫ್ ಪ್ರೀವಿಯಸ್ ಮೆಮೊರೀಸ್, ಲೈಕ್ ಕಳೆದ ಹಿಂದಿನ ನೆನಪುಗಳು, ಆ ನೆನಪುಗಳ ರಾಶಿಯೇ ಚಿತ್ತ. ಸರಿ, ಆ ನೆನಪುಗಳು ಹೆಂಗಿರ್ಬೇಕು? ಅಯ್ಯೋ ಭಗವಂತ, ಹಿಂದೆ ನನಗೆ ಎಷ್ಟು ಕಷ್ಟ ಕೊಟ್ಟರು, ಇವತ್ತು ನನ್ನನ್ನು ಕೈ ಹಿಡಿದ್ನಪ್ಪ, ಅಯ್ಯೋ ಅವತ್ತು ಎಷ್ಟು ಕಷ್ಟ ಬಂದಿತ್ತಲ್ವಾ, ಅದನ್ನು ಮೀರಿ ಇವತ್ತು ನಾನು ನೋಡಿ ಭಗವಂತ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಬಿಟ್ಟಿದ್ದಾನೆ. ಅವತ್ತು ಏನಾಯಿತು, ಎಲ್ಲರೂ ಕೈ ಬಿಟ್ಟರು, ನಮ್ಮದವರೆಲ್ಲ ಮೋಸ ಮಾಡಿದ್ರು, ಎಲ್ಲ ಕಣ್ಣೀರು ಹಾಕ್ಸಿದ್ರು, ನೋಡು ಇವತ್ತು ನಾನು ಎಷ್ಟು ಚೆನ್ನಾಗಿದ್ದೀನಿ, ಅದಕ್ಕೆ ದೇವರು ಕಾರಣ, ಅದಕ್ಕೆ ಭಗವಂತ ಕಾರಣ. ಅಂದರೆ ಹಳೆಯ ನೆನಪುಗಳನ್ನು ನೀವು ಹೀಗೆ ಮರುಕಳಿಸಿಕೊಳ್ಳುವುದಾದರೆ ಅದು ಆ ವರ, ಹೌದಲ್ಲ ಹೌದಲ್ಲ, ನನ್ನ ಬದುಕು ಹೆಂಗಿತ್ತು, ಇವತ್ತು ಹೆಂಗಿದೆ. ಅದ್ ನಾವು ಹಂಗಲ್ಲ, ನಾವು ಅಯ್ಯೋ ಇವತ್ತಿಂಗ್ ಇದ್ದೀನಿ, ನೆನ್ನೆ ಏನಿತ್ತು ಗೊತ್ತ ನನ್ನ ಜೀವನದಲ್ಲಿ, ಏ ಏನಮ್ಮ ಏ ಚೆನ್ನಾಗಿದೆಯಮ್ಮ, ಭಗವಂತ ನೋಡು ನಿನಗೆ ಎಷ್ಟು ಕಷ್ಟ ಕೊಟ್ಟು ನಿನ್ನನ್ನು ಚೆನ್ನಾಗಿಟ್ಟ, ಆ ಒಳ್ಳೇದಾಗ್ಲಮ್ಮ. ಅಂದ್ರೆ ಅಯ್ಯೋ ಈಗ ಚೆನ್ನಾಗಿದ್ದೀನಿ ದೇವರು, ಕಳೆದ ವರ್ಷ ಹೆಂಗಿದ್ದೆ ಗೊತ್ತಾ ಅಂತ ಹೇಳ್ತಾ ಅದಕ್ಕೂ ಅಳ್ತಾರ ಅವರು. ಒಟ್ಟಿನಾಗ ಅಳಬೇಕು ಅಂತ ಸಂಕಲ್ಪ ಮಾಡಿದವ್ರಿಗೆ ಏನೋ ಒಂದು ಕಾರಣ ಸಿಕ್ಕಿ ಸಿಗುತ್ತೆ ಅಂತ. ಹಾಗೆ ನಾವು ನಮ್ಮ ಭೂತಕಾಲವನ್ನ ಸಂಪೂರ್ಣವಾಗಿ ತ್ಯಜಿಸಬೇಕು, ಕೆದುಕಬಾರದು. ಭೂತಕಾಲವನ್ನ ಕೆದುಕೋದು ಸಂಸಾರಿಗಳ ಲಕ್ಷಣ, ಅಯ್ಯೋ ಹೋದ ವರ್ಷ ಏನು ಮಾಡಿದ ಗೊತ್ತಾ ಅವನು. ಆದರೆ ಕೃಷ್ಣ ಹೇಳ್ತಾನೆ, ಭೂತಕಾಲವನ್ನ ಕೆದುಕಬೇಡ, ಪೂರ್ತಿಯಾಗಿ ಬಿಟ್ಟುಬಿಡು, ಮನಸ್ಸನ್ನ ವರ್ತಮಾನ ಕಾಲದಲ್ಲಿ ಬೇಕು ಬೇಡಗಳ ಕಡೆ ಹರಿಯದಂತೆ ನಿಯಂತ್ರಣ ಮಾಡು, ಹೌದಲ್ವ? ಹಾಗೆಯೇ ವರ್ತಮಾನದಲ್ಲಿ ಜೀವಿಸಬೇಕು, ಹಾಗೆ ಜೀವಿಸುವುದನ್ನು ರೂಢಿ ಮಾಡಿಕೊಂಡ್ರೆ ತೃಪ್ತರಾಗಿರುವುದಕ್ಕೆ ಸಾಧ್ಯ. ಹೀಗೆ ತೃಪ್ತಿ ಸಾಧಿಸಿದ ನಂತರ ಆತ್ಯಾತ್ಮಕ್ತ ಸರ್ವ ಪರಿಗ್ರಹ, ಅಂದರೆ ಇಲ್ಲಿ ಪರಿಗ್ರಹ ಅಂದರೆ ಸಂಸಾರ ಕುಟುಂಬ ಎಲ್ಲವನ್ನು ಬಿಟ್ಟು ಕಾಡುಗೋಗೋದು ಅಂತ ಅಲ್ಲ, ಎಲ್ಲದರ ಜೊತೆಗೆ ಇದ್ದು ಅತೀವ ಮೋಹ ಅಂದರೆ ಓವರ್ ಅಟ್ಯಾಚ್ಮೆಂಟ್ ಬಿಡಬೇಕಷ್ಟೇ, ಎಲ್ಲದರ ಜೊತೆ ಇರಪ್ಪ. ಈಗ ಯಾರಿಗೂ ಹಂಗೆ ನಾನೇನು ನೆನಪಿದೆ, ಅಯ್ಯೋ ನಿಮ್ಮ ಮೋಟಿವೇಶನ್ ಕೇಳಿ, ನಿಮ್ಮ ಆಧ್ಯಾತ್ಮ ಜ್ಞಾನ ಚಿಂತನೆಯನ್ನು ಕೇಳಿ ನನಗೆ ಯಾವುದು ಬೇಡ ಅನ್ನಿಸ್ತು, ಎಲ್ಲ ಬಿಟ್ಟು ಮಠಕ್ಕೋದೆ ಎನ್ನ, ಹೌದಾ?
ಮತ್ತೆ ಯಾಕೆ ವಾಪಸ್ ಬಂದೆ? ಅಲ್ಲಿ ಹೋದ ಮೇಲೆ ಅನ್ನಿಸ್ತು, ಅಯ್ಯೋ ಸಂಸಾರ ಎಷ್ಟು ಚೆನ್ನಾಗಿದೆ ಅಂತ. ಅರೆ ನೀನು ಎಲ್ಗೆ ಹೋದ ಮೇಲೆ, ಈಗ ಎಲ್ಲ ಬಿಟ್ಟು ಕಾಡಿಗೋಗಿ ಒಮ್ಮಸ್ಸಲ್ಲಿ ಏನೋ ಮೋಟಿವೇಶನ್ ವಿಡಿಯೋ ನೋಡಿಬಿಟ್ಟು ಅಥವಾ ಭಗವದ್ಗೀತೆ ಪ್ರವಚನ ಕೇಳಿಬಿಟ್ಟು, ಹೌದು ನಾನು ಇದ್ಯಾವುದು ಬೇಡ, ಸರ್ವಸಂಗ ಪರಿತ್ಯಾಗ, ನಾನು ಯಾವುದನ್ನು ಹಚ್ಕೊಳ್ಳೋಕೆ ಇಷ್ಟಪಡಲ್ಲ, ಅದನ್ನು ಇವನು ಬೇರೆ ಥರ ತಗೊಂಡು ಬಿಟ್ಟ, ಕಾಡಿಗೊಂಡು ಬಿಟ್ಟ. ಅಲ್ಲಿಗೆ ಹೋದ್ಮೇಲೆ, ಅಯ್ಯೋ ನಮ್ಮವ್ವ 8 ಗಂಟೆ ಆದರೂ ಊಟ ಕೊಡ್ತಿದ್ರು, ಇಲ್ಲಿ ಏನೂ ಇಲ್ವಲ್ಲಪ್ಪ, ಇಲ್ಲ ಇಲ್ಲ ಇದು ಸರಿ ಇಲ್ಲ, ನಾನು ಮತ್ತೆ ಕಾಡಿಗೆ ನಾಡಿಗೆ ಬರ್ತೀನಿ ಅಂತ ಮನೆಗೆ ಬಂದ. ಅಂದರೆ ನಾವು ಸುಮ್ಮನೆ ಯಾವುದೋ ಒಂದು ಭಾವೋದ್ವೇಗದಲ್ಲಿ ಅಥವಾ ಯಾವುದೋ ಪ್ರವಚನ ಕೇಳಿ ತಕ್ಷಣ ಮೋಟಿವೇಶನ್ ಆಗಿಬಿಟ್ಟು ಏನೋ ಮಾಡಿಬಿಡೋದು ಅಲ್ಲ. ಕೃಷ್ಣ ಹೇಳ್ತಿದ್ದ ಹನಿ, ಎಲ್ಲದರ ಜೊತೆ ಇರಬೇಕು ನೀನು, ಸುಮ್ಮನೆ ಹೋಗಿ ಕಾಡಲ್ಲಿ ಕೂತ್ಕೊಳ್ಳೋದು ಈ ಕಲಿಯುಗದಲ್ಲಿ ಸರಿಯಾದ ಧರ್ಮ ಅಲ್ಲ. ಹಂಗ್ ಕೂತ್ಕೊಳ್ಳೋದ್ರಿಂದ ಯಾವ ದೇವರು ಪ್ರತ್ಯಕ್ಷವಾಗುವುದಿಲ್ಲ. ಸಮಸ್ಯೆಗಳ ನಡುವೆಯೇ ಇದ್ದು ನೀನು ಸಮಸ್ಯೆಗಳನ್ನ ಗೆಲ್ಲಬೇಕು ಅಂತ. ಅಯ್ಯೋ ಇವ್ರು ಸರಿ ಇಲ್ಲ ಸರ್, ಅದಕ್ಕೆ ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ. ಸರಿ ನೀನು ಊರು ಬಿಟ್ಟು ಹೋಗ್ತೀಯಾ, ಎಲ್ಗೆ ಹೋಗ್ತೀಯಾ? ಹಾಗಾದ್ರೆ ಅಲ್ಲಿ ಎಲ್ಲ ಸರಿ ಇದ್ದಾರ? ಇಲ್ಲ ಅಲ್ಲೂ ಸರಿ ಇಲ್ಲ ಅಂದ್ರೆ ಅಲ್ಲೂ ಬಿಟ್ಟು ಹೋಗ್ತೀರಿ, ಹಂಗಾರೆ ನೀನು ಎಲ್ಲೂ ಇರಲ್ಲ. ಇಲ್ಲಿ ಸರಿ ಇಲ್ಲ ಅಂತ ಇನ್ನೊಂದೂರು, ಅಲ್ಲಿ ಸರಿ ಇಲ್ಲ ಅಂತ ಇನ್ನೊಂದೂರು, ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ನಮ್ಮ ಆಸೆಗಳ ಪಟ್ಟಿಯನ್ನ ಕಡಿಮೆ ಮಾಡಿಕೊಳ್ಳಬೇಕು. ಆಧ್ಯಾತ್ಮಕ್ತ ಸರ್ವ ಪರಿಗ್ರಹ, ಸರ್ವವನ್ನು ತ್ಯಜಿಸು. ತ್ಯಜಿಸು ಅಂದ್ರೆ ಬಿಟ್ಟು ಜಾಗದಿಂದ ಹೊರಡು ಅಂತಲ್ಲ, ಅಂತರಂಗದಲ್ಲಿ ಬಿಟ್ಟು ಬಿಡು. ನಿಮ್ಮ ಗಂಡನನ್ನ, ನಿಮ್ಮ ಹೆಂಡತಿಯನ್ನ, ನಿಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡಬಹುದು ಅಂದ್ರೆ ಅಷ್ಟೇ ಪ್ರೀತಿ ಮಾಡಬಹುದು, ಆದರೆ ಅವರ ಪ್ರಾರಬ್ಧಗಳಿಗೆ ನೀವು ಅಡ್ಡ ನಿಲ್ಲಿಕ್ಕಾಗಲ್ಲ, ಅವರ ಸಾವನ್ನ ನೀವು ನಿಲ್ಲಿಸ್ಲಿಕ್ಕಾಗಲ್ಲ, ಅವರ ಯಶಸ್ಸನ್ನ ನೀವು ತಡಿಲಿಕ್ಕಾಗಲ್ಲ, ಅಥವಾ ಅವರ ರೋಗಗಳಿಗೆ ನೀವೇನೂ ಮಾಡ್ಲಿಕ್ಕಾಗಲ್ಲ. ಬರುವ ತಾಪತ್ರಗಳು ಬರ್ತಾನೆ ಇರ್ತವೆ, ನಾವೇನು ಮಾಡಬಹುದು? ಬೆಂಬಲ ನೀಡಬಹುದು, ನೆರವು ನೀಡಬಹುದು, ಕಾಳಜಿ ನೀಡಬಹುದು, ಭರವಸೆ ನೀಡಬಹುದು. ಹಾಗೆ ನಾನು ಅವನ ಸಾವನ್ನು ತಪ್ಪಿಸ್ಲಿಕ್ಕೆ ಆಗಲ್ಲ ಅನ್ನೋದಾದ್ರೆ ನಾನು ಹಚ್ಚಿಕೊಂಡು ಏನು ಅರ್ಥ ಇದೆ? ಇಲ್ಲಪ್ಪ, ನಾನು ಹೋಗೋವರೆಗೂ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಸಂಬಂಧಿಕರು ಅಥವಾ ನನ್ನ ತಂದೆ, ನನ್ನ ತಾಯಿ, ನಾನು ವಿಧಿವಶರಾಗೋವರೆಗೂ ಅವ್ರನ್ನೂ ನಾನು ವಿಧಿವಶರಾಗ್ಲಿಕ್ಕೆ ಬಿಡಲ್ಲ, ಆ ಶಕ್ತಿ ನನ್ನ ಹತ್ರ ಇದೆ ಎಂದಾಗ ಹಚ್ಕೋ. ಹೌದಪ್ಪ, ಏ ಆಕೆಗೆ ಆ ಶಕ್ತಿ ಇದೆ ಕಣೋ, ಅಥವಾ ಆತನಿಗೆ ಆ ಶಕ್ತಿ ಇದೆ, ಅವಳ ಗಂಡ ಆತನಿಗೆ ಸಾವು ಬಂದರೂ ಹೆಂಡತಿ ಬಿಡಲ್ಲ, ಹಂಗ ನಮ್ಮ ಕೈಲಿ ಇಲ್ಲ. ಬರುವುದು ಪ್ರತ್ಯೇಕ, ಹೋಗುವುದು ಪ್ರತ್ಯೇಕ, ಯಾವಾಗ ಯಾವಾಗೋ ಒಬ್ಬೊಬ್ರು, ನಾವು ಬೇರೆ ಟೈಮಲ್ಲಿ, ಅವ್ರು ಬೇರೆ ಟೈಮಲ್ಲಿ, ಏನೋ ಗಂಡ ಹೆಂಡತಿ ಅಥವಾ ಮಕ್ಕಳು ಏನೋ ಒಂದು ಕಾರಣಕ್ಕೆ ಜೊತೆ ಇದ್ದೀವಿ. ಬಂದಿರುವುದು ಬೇರೆಗಳಿಗೆ, ಹೋಗುವುದು ಬೇರೆಗಳಿಗೆ, ನಡುವೆ ಒಂದಷ್ಟು ಸಮಯ ಮಾತ್ರ ನಮ್ಮ ನಿಮ್ಮ, ಆ ಸಮಯ, ಆ ಗಳಿಗೆ, ಅಮೃತಗಳಿಗೆ ಅದು ಮಾತ್ರ ನಮ್ಮದು. ಹೋಗುವುದು ನನ್ನ ಕೈಲಿಲ್ಲ, ಆ ಬರುವುದು ನನ್ನ ಕೈಲಿಲ್ಲ. ಹಾಗಿರಬೇಕಾದ್ರೆ ಮನಸ್ಸನ್ನ ಅಂಟಿಸಿಕೊಳ್ಬೇಡಪ್ಪ, ಡಿಟ್ಯಾಚ್ ಮಾಡ್ಕೋ, ಅಟ್ಯಾಚ್ ಬೇಡ, ಓವರ್ ಅಟ್ಯಾಚ್ಮೆಂಟ್ ಬೇಡ, ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್, ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟಿಗೆ ಬಾ ಅಂತ. ಎಲ್ಲವೂ ಇರಲಿ, ಆದರೆ ಅದನ್ನು ಹಚ್ಕೊಂಡು ಅದರಲ್ಲಿ ಮುಳುಗಬೇಡ. ಹೀಗೆ ತಾವರೆ ಎಲೆ ಹೇಗೆ ನೀರಿನಲ್ಲೇ ಇದ್ದು ನೀರನ್ನು ಅರಿವಿನ ಅಂಟಿಸಿಕೊಳ್ಳೋದಿಲ್ವೋ, ಹಾಗೆ ನೀನು ಸಂಸಾರದಲ್ಲೇ ಇದ್ದು ಎಲ್ಲವನ್ನ ಮಾಡು, ಎಲ್ಲರನ್ನ ಪ್ರೀತಿಸು, ಆದರೆ ಅವರು ಹೊರಟಾಗ ಕಳಿಸಿಕೊಡು, ಕಷ್ಟಗಳು ಬಂದಾಗ ಸಹಿಸಿಕೋ, ಎಲ್ಲವನ್ನ ಮೀರಿ ನಿಲ್ತಿ ನೀನು ಭರವಸೆ ಇಟ್ಟುಕೋ, ಭಗವಂತನ ಮೇಲೆ ನಂಬಿಕೆ ಇರಲಿ, ರೋಗ ಸಾವು ನೋವು ನಷ್ಟ ಎಲ್ಲದಕ್ಕೂ ಭಗವಂತ ನಿನ್ನ ಪರ ನಿಂತಿರ್ತಾನೆ, ಆದರೆ ಕಷ್ಟಗಳು ಕೊಡದೇ ಇರೋ ಥರ ಜೀವನ ಕೊಡಪ್ಪ, ಕಷ್ಟಗಳು ಬರಲೇಬಾರ್ದು, ಹಾಗಿಲ್ಲ ಜೀವನ. ಜೀವನದ ವ್ಯವಸ್ಥೆಯೇ ಅಥವಾ ಸೃಷ್ಟಿಯ ವ್ಯವಸ್ಥೆಯೇ ಏಳು ಬೀಳಿನಿಂದ ಕೂಡಿರಬೇಕಾದ್ರೆ ನನಗೆ ಏಳಿಗೆ ಮಾತ್ರ ಇರಬೇಕು, ಬೀಳುವ ಕೆಲಸ ನನ್ನದು ಆಗಬಾರದು ಅಂದ್ರೆ ಅದು ಸಾಧ್ಯವಿಲ್ಲ. ಬೀಳ್ತೀಯ, ಆದರೆ ಮತ್ತೆ ಏಳುವ ಸಂಕಲ್ಪ ಮಾಡಿದ್ರೆ ಆ ಬೀಳುವ ಅಥವಾ ಬೀಳಿಸುವ ಭಗವಂತನೇ ಏಳಿಗೆಗೂ ನಿನ್ನ ಪರ ನಿಂತಿರ್ತಾನೆ ಅಲ್ವಾ? ಹಾಗಾಗಿ ಅಂಟಿಸಿಕೊಳ್ಳದೆ ಬದುಕುವುದನ್ನು ಕಲಿತ್ರೆ ಕರ್ಮ ಕೂಡ ನಮಗಂಟುವುದಿಲ್ಲ. ನೋಡಿ, ಶರೀರ ನಿರ್ವಹಣೆಗೆ ಬೇಕಾದ ಕರ್ಮವನ್ನು ಮಾನಸಿಕವಾಗಿ ಅಂಟಿಸಿಕೊಳ್ಳದೆ ಬಡಾಯಿಲ್ಲದೆ ಕರ್ಮ ನಿರ್ವಹಿಸು. ಅಂದರೆ ಹೇಳ್ತಾರೆ,
ಕರ್ಮ ಮನಸ್ಸಿಗೆ ಅಂಟಿಸ್ಕೊಳ್ಬೇಡ. ಏನೋ ಶರೀರದ ದೃಷ್ಟಿಕೋನದಿಂದ ಕರ್ಮ ಮಾಡಬೇಕು, ಹೌದಪ್ಪ ಅವ್ರಿಗೆ ಸಹಾಯ ಮಾಡಬೇಕು ಅಷ್ಟೇ, ಸಹಾಯ ಮಾಡಬೇಕು. ಯಾಕೆ, ಒಂದು ಅವ್ರ ಕಷ್ಟದಲ್ಲಿದ್ದಾರೆ, ಅಥವಾ ಎರಡು ಅವ್ರ ಹಿಂದೆ ನನಗೆ ಸಹಾಯ ಮಾಡಿದ್ರು, ಮೂರು ಅಥವಾ ಅವ್ರ ಮುಂದೆ ನನಗೆ ಸಹಾಯ ಮಾಡೋರಿದ್ದಾರೆ, ಏನೋ ಒಂದು ಕಾರಣಕ್ಕೆ ಸಹಾಯ ಮಾಡು. ಆದರೆ ಮನಸ್ಸಿಗೆ ತಗೊಳ್ಬೇಡ, ನಾನು ಮಾಡಿದೆ ನಾನು ಮಾಡಿದೆ ಅಂತ ಬಂತ, ಅಲ್ಲಿ ಅರಿವು ಕೆಟ್ಟು ಹೋಯ್ತು. ಅರಿವು ಕೆಟ್ಟು ಮಾಡಿದ ಕರ್ಮ ಬಂಧನ ಆಗ್ಬಿಡುತ್ತದೆ. ಮಾಡಿದ್ದೀರಾ ಅಷ್ಟೇ, ಕೊಟ್ಟಿದ್ದೀರಾ ಅಷ್ಟೇ, ನೀಡಿದ್ದೀರಾ ಅಷ್ಟೇ. ನೀವು ನೀಡಿದ್ರೋ, ನೀವೇ ನೀಡಿದ್ದು ಹೌದು, ಆದರೆ ಅದು ನಿಮ್ಮ ಮನಸ್ಸಿಗೆ ಬರಬಾರ್ದು ಅಂತ ನೋಡಿ ಎಷ್ಟು ಕಠಿಣವಾಗಿದೆ ಇದು. ನಾನೇ ನೀಡಿದ್ದು ಹೌದು, ಮತ್ತೆ ನನ್ನ ಮನಸ್ಸಿಗೆ ಬರಬಾರ್ದು ಹೆಂಗೆ? ಅದು ಬರಬಾರ್ದು. ನಾನು ಸುಮ್ಮನೆ ಮೊನ್ನೆ ನಮ್ಮ ಮನೆ ದೇವರು ಶಿಬಿ ನರಸಿಂಹಸ್ವಾಮಿ ಅಲ್ಲಿ ಹೋಗಿದ್ದವು, ಅವ್ವ ನಾನು ನಮ್ಮ ಪಾಪು ಅಂದರೆ ನಮ್ಮ ಅತ್ತೆ ಮಗ, ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಚೆ ಬಂದು ಅಲ್ಲಿ ತಪ್ಪ ತುಂಬ ಶ್ರಾವಣ ಶನಿವಾರ ಅಂತ ತುಂಬ ಜನ ಕ್ಯೂ, ಹಾಗೆ ಬರಬೇಕಾದ್ರೆ ಅನೇಕ ಜನ ಕ್ಯೂವಲ್ಲಿ ನಿಂತಿದ್ದವರು ಓಡ್ ಬಂದರು, ಮಾತಾಡಿಸಿದ್ರು, ಇದು ನಿಮ್ಮನೆ ದೇವ್ರ ನಿಮ್ಮನೆ ದೇವ್ರ ಅಂತ ಕೇಳ್ತಾ ಇದ್ರು. ಅವರು ಎಷ್ಟೋ ಜನ ಕಷ್ಟಗಳನ್ನ ಹೇಳೋಕೆ ಶುರು ಮಾಡಿಬಿಟ್ರು. ನಾನು ಹೇಳಿದೆ, ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀರಿ, ಭಗವಂತನ ಬಳಿ ಹೇಳ್ಕೊಂಬಿಡಿ, ನಾನು ಅಲ್ಲಿಗೆ ಹೇಳ್ತೀನಿ, ಇಲ್ಲಿಗೆ ಬಂದಾಗ ನಾನು ಬಹಳ ಚಿಕ್ಕವನು, ಅವನ ಹತ್ರ ಎಲ್ಲ ಹೇಳ್ಕೊಂಡು ಬಿಡಿ ಅಂತ ಹೇಳಿ ಅವ್ರಿಗೆ ಹರಸಿ ಈ ಕಡೆ ಬಂದೇ ಅಲ್ಲ ಅನ್ನದಾನ ಮಾಡ್ತಾ ಇದ್ರು. ಸರಿ ಅವ್ವ ನಾನು ಓದೋ ಊಟ ಮಾಡಿದು. ಅಲ್ಲಿ ಅನ್ನದಾನ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆ ನೀವು ಅನ್ನದಾನಕ್ಕೆ ಏನಾದರೂ ನೆರವು ನೀಡೋದಾದ್ರೆ, ಹಣ ನೀಡೋದಾದ್ರೆ, ಪಾಪ ಒತ್ತಾಯ ಇಲ್ಲ, ನೀವು ಕೊಡೋದಾದ್ರೆ ಕೊಡ್ಬೋದು ಅಂತ ಒಂದು ಬೋರ್ಡು ಅಥವಾ ಅಲ್ಲೊಬ್ರು ಒಂದಷ್ಟು ಜನ ವ್ಯಕ್ತಿಗಳು ಕೂತಿದ್ರು ಬರ್ಕೊಳ್ಳೋದಕ್ಕೆ. ಸರಿ ಅವ್ವ ನಾನು ಹೋಗಿ ಒಂದಿಷ್ಟು ಹಣ ಅಂತ ಕೊಟ್ಟು ಅವರು ನಿಮ್ಮ ಹೆಸರು ಹೇಳಿ ಅಂದರು. ಇಲ್ಲ ಇಲ್ಲ ಬೇಡ, ತೊಂದರೆ ಇಲ್ಲ, ಇಲ್ಲಪ್ಪ ನಮಗೆ ಲೆಕ್ಕ ಮಾಡಲಿಕ್ಕೆ ಅಥವಾ ನಮಗೆ ಅಕೌಂಟಬಲ್ ಬೇಕು, ಅದಕ್ಕೆ ನಿಮಗೆ ಒಂದು ಚೀಟಿ ಕೊಡಬೇಕು. ಹೌದಾ, ಆಯಿತು, ಹೀಗೆ ಲಕ್ಷ್ಮಮ್ಮ ಅಂತ ಹೇಳವು ನಾನು. ಸರ್ ನೀವು ಇಲ್ಲಿಗೆ ಸೈನ್ ಹಾಕಿ ಅಂತ ಇತ್ತು. ಅಲ್ಲೇನಿತ್ತು, ದಾನಿಗಳ ಸಹಿ ಅಂತ ಇತ್ತು. ನಾನು ಸುಮ್ಮನೆ ಯೋಚನೆ ಮಾಡಿದೆ, ನೋಡಿ ನೀವು ಯಾವಾಗ ಅಧ್ಯಾತ್ಮದ ಚಿಂತನೆ ಅಥವಾ ಲೌಕಿಕದ ಆಚೆಗೆ ಭಗವಂತನ ಮಡಿಲಲ್ಲಿರ್ತೀರ, ನಿಮಗೆ ಅದ್ಭುತವಾಗಿ ಸಮಯಕ್ಕೆ ಹೇಗೆ ನಡ್ಕೊಳ್ಬೇಕು ಅನ್ನೋ ಬುದ್ಧಿಯನ್ನು ಭಗವಂತನೇ ಕೊಡ್ತಾನೆ. ಅಲ್ಲಿ ದಾನಿಗಳ ಸಹಿ ಅಂತ ಇತ್ತು, ಇಲ್ಲಿ ಸೈನ್ ಹಾಕಿ ಅಂದರು. ಈಗ ನಮ್ಮ ಅವಂಗೆ ಸೈನ್ ಹಾಕ್ಲಿಕ್ಕೆ ಬರಲ್ಲ. ನಾನು ನೋಡಿದೆ ದಾನಿಗಳ ಸಹಿ ಅಂದರೆ ಅರ್ಥ ಏನು, ಕೊಡುತ್ತಿರುವವರು ಯಾರು ಅವರ ಸಹಿ. ಈಗ ನಾನು ಕೊಟ್ಟನಾ ಇದ ಇಲ್ಲ, ನಾನೇನು ಮಾಡಿದೆ, ಹರೇ ಕೃಷ್ಣ ಅಂತ ಬರೆದು ಬಂದು. ಅಂದ್ರೆ ಈಗ ಇಲ್ಲಿ ನಾನು ಕೊಟ್ಟೆ ಹೌದು, ನನಗ್ ಕೊಟ್ಟವನು ಯಾರು? ಈಗ ನಾನೇನು ಬರ್ದೆ, ನನಗದು ಬಹಳ ತೃಪ್ತಿ ಅನ್ನಿಸ್ತು. ಹರೇ ಕೃಷ್ಣ ಅಂತ ಬರ್ದೆ. ಅವ್ರು ಏನಿದು, ಇದೇನಿದು ದಾನಿಗಳ ಸಹಿ? ಅವರೊಬ್ರು ಹಿರಿಯರಾಗಿದ್ರು, ಬ್ರಾಹ್ಮಣರಾಗಿದ್ರು, ಹರೇ ಕೃಷ್ಣ ಅಂತ ಇತ್ತು. ಅವ್ರು ನೋಡಿದ್ರು, ವಿಶೇಷವಾಗಿ ನೋಡಿದ್ರು, ಆದ್ರೆ ಅವ್ರು ಏನೂ ಮಾತಾಡಲಿಲ್ಲ. ಅಲ್ಲಿ ಮಾತಾಡ್ಲಿಕ್ಕೆ ಅವ್ರಿಗೆ ಏನು ವಿಷಯ ಇರಲಿಲ್ಲ, ಇತ್ತಾದರೂ ಕೇಳಬೇಕು ಅಂತ ಅನ್ನಿಸ್ಲಿಲ್ಲ. ಅವರ ಕಣ್ಣುಗಳು ಅಷ್ಟೊತ್ತಿಗಾಗಲೇ ಏನೋ ವಿಶೇಷ ಆಗ್ಬಿಟ್ಟಿದ್ದು. ನಾನು ಹಾಗೆ ಕೈ ಮುಗಿದು ಹೊರಟು ಬಂದೆ. ಅಂದರೆ ಇದನ್ನು ನಾನು ಯಾಕೆ ಹೇಳಿದೆ, ನಾನು ಕೊಟ್ಟಿದ್ದು ಹೇಳಲಿಕ್ಕಲ್ಲ ಅಥವಾ ಅಲ್ಲಿ ಜನರು ಸಿಕ್ಕಿದ್ರು ಅಂತ ಹೇಳಲಿಕ್ಕಲ್ಲ. ವಿಷಯ ದಾನಿಗಳು ಅಂತ ಬಂದಾಗ ಇವತ್ತು ನನ್ನ ಅರಿವಿನಿಂದ ಹೇಳುವುದಾದರೆ, ನೀವು ನಾನು ಈ ಮುಂಚೆ ಹೇಳ್ತಾ ಇದ್ದೆ, ಒಂದು ದೇವಸ್ಥಾನಕ್ಕೆ ಲೈಟ್ ಕೊಡಿಸಿದ್ರೆ ಆ ಲೈಟು ಬೆಳಕು ಕಾಣಬಾರ್ದು, ಅಷ್ಟೇ ಹೆಸರು ಬರೆದು ಕೊಡ್ತಾರೆ. ನನಗನ್ಸುತ್ತೆ ನೀವು ಕೊಡ್ತೀರಾ? ಆದಷ್ಟು ಆದಷ್ಟು ಭಗವಂತನಿಗೆ ಕೊಡಬೇಕಾದ್ರೂ ನೀವು ಬರೆದು ಕೊಡ್ತಾ ಇದ್ರೆ ಅಂದ್ರೆ ಮತ್ತದು ಬಂಧನ, ಮತ್ತದು ಋಣ. ಕೊಟ್ಟೆ, ಅವನು ನನಗೆ ಕೊಟ್ಟ, ನಾನು ಅವ್ರಿಗೆ ಕೊಟ್ಟೆ, ಮುಗಿದು ಹೋಯ್ತು. ನನಗೆ ಕೊಟ್ಟವನಷ್ಟೇ ನೆನಪಿರಬೇಕು. ಪ್ರಪಂಚದ ತಂದೆ ಭಗವಂತ, ಲೋಕಪಿತನಾದ, ಲೋಕಕ್ಕೆ ತಂದೆಯಾದಂತಹ ಭಗವಂತ ನನಗೆ ಕೊಟ್ಟ, ನಾನು ಬೇರೆಯವ್ರಿಗೆ ಕೊಟ್ಟೆ. ಈಗ ನಾನು ಕೃಷ್ಣನ ಹೆಸರು ಬರೆದ್ರೆ ತಪ್ಪೇ ಇಲ್ಲ.
ಹಾಗೆ ಅಂದರೆ ನಮ್ಮ ಆಲೋಚನೆ ಹೇಗಿರಬೇಕು ಅಂತ ನಾನು ಮಾತಾಡ್ತಿದ್ದೀನಿ. ದಾನಿಗಳು ಯಾರು? ಹಂಗೆ ನನಗೆ ಬ್ಯಾನರ್ ಒಡಿಸ್ಕೊಂಡಾಗ ನಗು ಬರುತ್ತೆ, ಬಟ್ ಅಜ್ಞಾನ, ಏನು ಮಾಡಲಿಕ್ಕಾಗಲ್ಲ. ಪಾಪ ಕೆಲವರು ಆಶ್ರಮಕ್ಕೆ ಬಂದಾಗ, ಗುರುಗಳೇ ಇದಕ್ಕೆ ಇದನ್ನು ನಾನು ನಿಮಗೆ, ಈಗ ನಿನ್ನೆ ಯಾರೋ ಬಂದಿದ್ರು ಪಾಪ, ಬಹಳ ಇದರಿಂದ ಆಶ್ರಮದ ಮುಂದೆ ಒಂದು ಅನ್ನ ಸಂತರ್ಪಣೆಯ ವಿಚಾರದಲ್ಲಿ ಸಂಕಲ್ಪ ಇರೋದರಿಂದ ಅಲ್ಲೊಂದು ಹುಂಡಿ ತಂದಿಡಬೇಕು, ಅದರ ಮೇಲೆ ಅನ್ನ ಸಂತರ್ಪಣೆಯ ಕಾರಣಕ್ಕಾಗಿ ಬಂದ ಅತಿಥಿಗಳು ಭಾನುವಾರದತ್ತು ಬರ್ತಾರಲ್ಲ, ಆ ಅತಿಥಿಗಳು ಸಹಾಯ ಮಾಡ್ತಾರೆ. ಅಲ್ಲೊಂದು ಹುಂಡಿ ಅವ್ರದ್ದು, ಅವರೊಂದು ಸಂಕಲ್ಪ ಮಾಡಿದ್ರು, ಅವ್ರು ಕಬ್ಬಿಣ ಅಂಗಡಿಯಲ್ಲಿ ಕೆಲಸ ಮಾಡೋದು, ಅದನ್ನು ಮಾಡ್ಕೊಂಡು ಬಂದು ನಿನ್ನೆ ಇಟ್ಟೋಗಿದ್ದಾರೆ. ನಾನು ಆಚೆ ಹೋಗಿದ್ದೆ, ಅಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಅವರು ಬಂದು ಇಟ್ಟೋಗಿದ್ದಾರೆ. ಅಂದರೆ ನೋಡಿ, ನಾನು ಏನು ಹೇಳ್ತಾ ಇದ್ದೀನಿ, ಯಾವಾಗ ನೀವು ಇನ್ನೊಬ್ಬರಿಗೆ ಏನನ್ನಾದರೂ ಕೊಡ್ತಿದ್ದೀರೋ, ನೀವು ಒಮ್ಮೆ ಸ್ಮರಣೆ ಮಾಡಿಕೊಳ್ಳಿ, ಭಗವಂತ ನಿಮ್ಮನ್ನು ಕೊಡುವ ಜಾಗದಲ್ಲಿ ಇಟ್ಟಿದ್ದಾನೆ, ಬೇಡುವ ಜಾಗದಲ್ಲಿ ಇಟ್ಟಿಲ್ಲ ಅಂತ. ಬೇಡುವ ಜಾಗದಲ್ಲಿ ಇಟ್ಟು ಮಾತ್ರಕ್ಕೆ ದೇವರು ಮೋಸ ಮಾಡಿಬಿಟ್ಟ ಅಂತಲ್ಲ, ಬೇಡುವುದು ಒಂದು ಭಗವಂತನ ಇಚ್ಛೆ, ಕೊಡುವವನದು ಭಗವಂತನ ಇಚ್ಛೆ, ಬೇಡುವವನು ಕೊಡುವವನು ಕೇವಲ ಪಾತ್ರಧಾರಿಗಳೇ ಹೊರತು ಬೇರೇನೂ ಅಲ್ಲ ಅಂತ. ಬದುಕಲ್ಲಿ ಒಂದು ದಿವಸ ಕೊಡುವ ಯೋಗ, ಇನ್ನೊಂದು ದಿವಸ ಬೇಡುವ ದುರ್ದೈವ, ಎರಡೂ ಬರುತ್ತೆ. ಬೇಡುವ ಏನು, ಹಣ ಮಾತ್ರನ ಇಲ್ಲ, ಅಯ್ಯೋ ನೀರು ತಂದು ಕೊಡಪ್ಪ, ಅಯ್ಯೋ ಇದೊಂದು ಜೋರು ಕೆಲಸ ಮಾಡಿಕೊಡಿಯ ನಿನ್ನ ದಮಯ್ಯ ಅಂತೀನಿ, ಏನಪ್ಪ ಒಂಚೂರು ಆಸ್ಪತ್ರೆ ಕರ್ಕೊಂಡು ಹೋಗಪ್ಪ ಅಂದ್ರೆ ಬರುತ್ತೆ ಅಂತ ದಿನ ಬರುತ್ತೆ. ಏನೇ ಇಲ್ಲ ಸರ್, ನಮ್ದು ಕೊಟ್ಟ ಕೈಯು ನಮ್ದು ಬೇಡಿದ ಕೈ ಅಲ್ಲ ಅಂತ ಹೇಳಂಗೆ ಇಲ್ಲ. ಯಾವುದೋ ಒಂದು ಗಳಿಗೆ ಬಂದೇ ಬರುತ್ತೆ ಮನುಷ್ಯನಿಗೆ ಅಲ್ವಾ. ಹಾಗಾಗಿ ನಾವು ಕರ್ಮವನ್ನ ಹೇಗೆ ಮಾಡಬೇಕು ಅಂದ್ರೆ ಭಗವಂತನ ಚಿಂತನೆಯಿಂದ ಕೊಡುವುದಾದರೂ ಇದು ಭಗವಂತ ಕೊಡುತ್ತಿದ್ದಾನೆ, ನಾನಲ್ಲ, ಇದು ಮನಸ್ಸಿಗೆ ಅಂಟಿಕೊಳ್ಳದೆ ಇರೋ ತರ ನೋಡಿಕೊಂಡ್ರೆ ಆ ಕರ್ಮಗಳು ಶುದ್ಧ, ಆ ಕರ್ಮದ ಕೊಳೆ ತೊಳೆದೋಗ್ಬಿಡುತ್ತೆ. ಇದು 21ನೇ ಶ್ಲೋಕ. ಇನ್ನು 22ನೇ ಶ್ಲೋಕಕ್ಕೆ ಬಂದಾಗ ಕೃಷ್ಣ ಹೇಳ್ತಿದ್ದಾನೆ, ಯದೃಚ್ಯ ಲಾಭ ಸಂತುಷ್ಟ ದ್ವಂದ್ವ ಅತೀತ ವಿಮತ್ಸರಹಂ ಸಮಃ ಸಿದ್ಧೌ ಅಸಿದ್ಧೌ ಚ ಕೃತ್ವ ಅಪಿ ನಾ ನಿಬದ್ಧತೆ. ಅಂದ್ರೆ ತಾನಾಗೆ ಸಿಕ್ಕಿದ್ರಲ್ಲಿ ಸಂತೋಷ ಪಡುವವನು, ಏನ್ ಸಿಕ್ತು ತಾನಾಗಿ ಸಿಕ್ತು ಅಂದ್ರೆ ತಾನಾಗಿ ಅಂದ್ರೆ ಇಲ್ಲಿ ಎರಡು ಅರ್ಥ, ಒಂದು ಅನ್ಫಾರ್ಚುನೇಟ್ಲಿ ಅಥವಾ ಆಕ್ಸಿಡೆಂಟ್ಲಿ ಅಕಸ್ಮಾತ್ ಆಗಿ ಅನಿರೀಕ್ಷಿತವಾಗಿ ಸಿಕ್ಕಿದ್ದು ಒಂದು, ಇನ್ನೊಂದು ಪ್ರಯತ್ನ ಪಡ್ತಾನೆ ಆದ್ರೆ ಅವನು ಪ್ರಯತ್ನ ಪಟ್ಟಾಗ ಅದು ಸಿಕ್ಕಿರಲ್ಲ, ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಅದು ಸಿಕ್ಬಿಟ್ಟಿರುತ್ತೆ, ಅದು ಕೂಡ ತಾನಾಗಿ ಸಿಕ್ತು ಅನ್ನೋ ಅರ್ಥಕ್ಕೆ ಬರುತ್ತೆ. ಒಂದು ಪ್ರಯತ್ನ ಪಡದೇನೂ ಸಿಗೋದು, ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು 500 ರೂಪಾಯಿ ಸಿಕ್ಬಿಡ್ತು, ಏನ್ ಮಾಡೋದು, ಅದು ಪ್ರಯತ್ನ ಪಡದೇ ಸಿಕ್ಕಿದ್ದು ಅಥವಾ ಅಕಸ್ಮಾತಾಗಿ ಸಿಕ್ಕಿದ್ದು. ಇನ್ನು ಕೆಲವೊಮ್ಮೆ ಕೆಲಸ ಮಾಡಿರ್ತೀರಿ ಬಟ್ ಕೂಲಿ ಬಂದಿರಲ್ಲ, ಅದೊಂದು 2 ತಿಂಗಳಾದ್ಮೇಲೆ ಬಂದ್ಬಿಡುತ್ತೆ. ಅಂದ್ರೆ ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಬಂದಾಗ ನಮಗೆ ಕಾಣುವ ಮುಖ್ಯ ಲಕ್ಷಣದ ಬಗ್ಗೆ ಇಲ್ಲಿ ಕೃಷ್ಣ ವಿವರಣೆ ನೀಡುತ್ತಿದ್ದ. ಓಕೆ, ಇಷ್ಟೊತ್ತು ಏನು ಮಾಡೋದು, ನಮ್ಮ ಮನಸ್ಸನ್ನು ನಾವು ಹಿಡಿತಕ್ಕೆ ತಗೊಳ್ಬೇಕು, ನಮ್ಮ ಆಸೆಗಳ ಪಟ್ಟಿಯನ್ನು ಕಡಿಮೆ ಮಾಡಿಕೊಳ್ಬೇಕು, ಹೌದಲ್ಲ, ಅಟ್ಯಾಚ್ಮೆಂಟ್ ಬಿಡಬೇಕು, ಅಭಿಮಾನವನ್ನು ತ್ಯಾಗ ಮಾಡಬೇಕು. ಓ ನಾನು, ನನ್ನಿಂದ, ನನ್ನವರು, ನನಗೋಸ್ಕರ, ಈ ನಾನು 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 ಅನ್ನೋದನ್ನು ತ್ಯಾಗ ಮಾಡಬೇಕು. ಆಗ ಮನಸ್ಸು ಹಿಡಿತಕ್ಕೆ ಬರುತ್ತೆ. ಹಾಗೆ ಹಿಡಿತಕ್ಕೆ ಬಂದಾಗ ಹೇಗಿರುತ್ತೆ ಮನಸ್ಸು ಅಂದ್ರೆ ನೋಡಿ, ತೃಪ್ತಿಯನ್ನ ಸಾಧಿಸಿದವರಿಗೆ ಏನ್ ಸಿಕ್ಕಿದ್ರು ಅದರಲ್ಲಿ ಸಂತೋಷ ಪಡ್ತಾರೆ. ಇದು ಮನಸ್ಸು ತೃಪ್ತದಿಂದ ತೃಪ್ತವಾಗಿರುವಂತಹ ಮನುಷ್ಯನ ಲಕ್ಷಣ. ಏನ್ ಸಿಗುತ್ತೋ ಅದರಲ್ಲಿ ಖುಷಿ ಪಡ್ತಾನ ಅವನು. ಅಯ್ಯೋ ಎಷ್ಟು ಸಾಲದಪ್ಪ, ಅಥವಾ ಇನ್ನೇನೋ ಬೇಕಪ್ಪ, ಇದು ಸಾಲಲ್ಲ, ಅಥವಾ ಇನ್ನೂ ಏನೋ ಬೇಕು, ಹೀಗೆ ಅತೃಪ್ತಿಯಿಂದ ಅವನ ಮನಸ್ಸು ಕೂಡಿರುವುದಿಲ್ಲ. ಮತ್ತೆ ಆತನ ಮನಸ್ಸು ಏನು ಬಯಸುವುದಿಲ್ಲ. ಏನ್ ಸಿಗ ಅಂದ್ರೆ ಏನೂ ಸಿಗದೇ ಇರೋ ದರಿದ್ರತನ ಅಲ್ಲ, ಏನೋ ಸಿಕ್ಕಿದೆ. ಈಗ ನಮಗೂ ನಿಮಗೂ ಏನೋ ಸಿಕ್ಕಿಲ್ವಾ, ಸಿಕ್ಕಿದೆ, ನಮ್ದು ಒಂದು ಬದುಕಿದೆ, ಗಂಡ ಮಕ್ಕಳು ಅಥವಾ ಅಪ್ಪ ಅಮ್ಮ ಅಣ್ಣ ತಂಗಿ, ಒಂದು ಪುಟ್ಟ ಕೆಲಸ, ಅಷ್ಟೋ ಇಷ್ಟೋ ಆದಾಯ, ಆರೋಗ್ಯ, ಏನೋ ಇದೆ. ನಮಗೆ ಬದುಕಿನ ದುಃಖ ಯಾಕೆ, ಇನ್ನೂ ಏನೋ ಬೇಕು ಅಂತ. ಆ ಇನ್ನೂ ಏನೋ ಬೇಕು ಅಂತ ಯಾಕೆ ಅನ್ನಿಸ್ತು, ಯಾಕಂದ್ರೆ ನಾವು ಬೇರೆ ಯಾರನ್ನೂ ನೋಡ್ಬಿಟ್ಟಿದ್ದೀವಿ. ಅಯ್ಯೋ ಅವನಿಗಿದೆ ನನಗಿಲ್ಲ, ನನಗಿಲ್ಲದಿರೋದು ಅವನಿಗೇನೋ ಇದೆ ಅಂದಾಗ ಅದು ನನಗೂ ಬೇಕು ಅನ್ನಿಸ್ತು.
ಅಲ್ವಾ, ಪೈಪೋಟಿಗೆ ಬಿದ್ದಾಗ ಮನುಷ್ಯ ಹೀಗೆ ಅತೃಪ್ತನಾಗ್ಲಿಕ್ಕೆ ಶುರುವಾಗ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ, ಮನಸ್ಸು ಹಿಡಿತದಲ್ಲಿರುವವನ ಲಕ್ಷಣ ಹೇಗಿರುತ್ತೆ ಅಂದ್ರೆ, ಅವನು ಏನು ಸಿಕ್ತೋ ಅದ್ರಲ್ಲಿ ಖುಷಿ ಪಡ್ತಾನೆ. ಗಂಜಿ ಸಿಕ್ತಾ ಗಂಜಿ, ಅಂಬ್ಲಿ ಸಿಕ್ತಾ ಅಂಬ್ಲಿ, ಬೃಷ್ಟಾನ್ನ ಸಿಕ್ತಾ ಅಬೃಷ್ಟಾನ್ನ. ಯಾಕಂದ್ರೆ ನಮಗೇನೇ ಸಿಕ್ಕಿದ್ರು ಅದು ಭಗವಂತನ ಇಚ್ಛೆಯಿಂದ ಸಿಕ್ತು. ನೋಡಿ, ಉದಾಹರಣೆಗೆ ಉದ್ಯೋಗ. ಪ್ರತಿಭೆ ಇದ್ದವರಿಗೆಲ್ಲ ಉದ್ಯೋಗ ಸಿಗೋದಿಲ್ಲ. ಉದ್ಯೋಗ ಸಿಗೋದು, ಅದರಿಂದ ಸಂಬಳ ಸಿಗೋದು, ಎಲ್ಲವೂ ಭಗವಂತನ ಇಚ್ಛೆ. ಇವತ್ತು ಎಷ್ಟು ಜನ ಬಿ ಎ, ಬಿ ಕಾಮ್, ಡಿ ಎಡ್ ಅದು ಇದು ಮಾಡಿದವರು ಎಷ್ಟು ಜನ ಇದ್ದಾರೆ? ಕೆಲವೊಬ್ರು ಏನೂ ಮಾಡದೆ ಇರೋರು ತುಂಬಾ ಚೆನ್ನಾಗಿ ಬದುಕ್ತಿದ್ದಾರೆ. ಅಂದ್ರೆ ವಿದ್ಯೆ ಇದ್ ಮಾತ್ರಕ್ಕೆ ಜಾಬ್ ಸಿಕ್ಬಿಡುತ್ತೆ, ಒಳ್ಳೆ ಕೆಲಸ ಸಿಕ್ಬಿಡುತ್ತೆ ಅಂತಲ್ಲ. ಸಿಕ್ಕಿರುವುದು ಸಿಗದೇ ಇರುವುದು ಭಗವಂತನ ಇಚ್ಛೆ. ಎಲ್ಲ ಇದ್ದು ಕೆಲವೊಮ್ಮೆ ಏನೂ ಅವಕಾಶ ಸಿಗದೆ ಓಡಾಡಿ ನರಳೋರು ಇದ್ದಾರೆ. ಯಾಕೆ? ನಾನು ಯಾರಿಗೂ ತಪ್ಪು ಮಾಡಿಲ್ಲ, ಅದು ಪೂರ್ವ ಜನ್ಮದ್ದೇ ಆಗಿರುತ್ತೆ, ಅಥವಾ ಭಗವಂತ ಅದು ಪ್ರಾರಬ್ಧ ಎಲ್ಲ ಮಾಡ್ಕೊಂಡಿರ್ತಾನೆ, ತಯಾರಿ ಮಾಡ್ಕೊಂಡಿರ್ತಾನೆ, ಆದ್ರೆ ಅವಕಾಶ ಸಿಗೋದಿಲ್ಲ. ಇನ್ನು ಕೆಲವೊಬ್ರು ಅಷ್ಟೊಂದು ತಯಾರಿ ಏನು ಮಾಡ್ಕೊಂಡಿರೋದಿಲ್ಲ, ಅವಕಾಶ ಬೇಗ ಸಿಕ್ಬಿಡುತ್ತೆ. ನೀವು ಹೇಳ್ಬೋದು, ಅಯ್ಯೋ ಭಗವಂತ ಇದು ತಾರತಮ್ಯ ಮಾಡುತ್ತಿದ್ದಾನಲ್ವಾ? ಇಲ್ಲ, ಇದರಿಂದ ಆಚೆಗೆ ಒಂದು ಕರ್ಮದ ಲೆಕ್ಕಾಚಾರ ಇರುತ್ತೆ. ನಮಗೆ ಯಾವಾಗ ಏನು ಎಷ್ಟು ಸಿಗಬೇಕು, ಯಾವಾಗ ಸಿಗಬೇಕು, ಏನು ಸಿಗಬೇಕು, ಎಷ್ಟೊತ್ತಿಗೆ ಸಿಗಬೇಕು, ಎಷ್ಟು ದಿನದ ಮಟ್ಟಿಗೆ ಸಿಗಬೇಕು, ಅದೆಲ್ಲವೂ ಭಗವಂತನ ಇಚ್ಛೆ. ಅದಕ್ಕೆ ಶನಿ ಮಹಾತ್ಮನನ್ನ, ಶನಿ ಮಹಾತ್ಮ ನಿಮಗೆ ದುಃಖವನ್ನು ಕೊಡುವುದಿಲ್ಲ, ಸುಖವನ್ನು ಕೊಡುವುದಿಲ್ಲ, ಕೇವಲ ನಿಮ್ಮ ಹಳೆಯ ಕರ್ಮಗಳಿಗೆ ಪಾಪವನ್ನು ಅಥವಾ ಫಲವನ್ನು ಕೊಡುತ್ತಾನೆ. ಆದ್ದರಿಂದ ಎಲ್ಲವೂ ಭಗವಂತನ ಸಂಕಲ್ಪ ಅಂತ ತಿಳಿದು ನಿಸ್ವಾರ್ಥ ಕರ್ಮದಲ್ಲಿ ತೊಡಗಿದಾಗ ಮನಸ್ಸು ನಿರ್ಮಲವಾಗುತ್ತೆ. ಕರ್ಮ ಮಾಡುವುದು ಹೌದು, ಆದರೆ ಫಲದ ಅಪೇಕ್ಷೆ ಇಲ್ಲದೆ. ನೀವು ಅಪೇಕ್ಷೆ ಇಟ್ಕೊಂಡಿಲ್ಲ ಅನ್ನೋ ಮಾತ್ರಕ್ಕೆ ಫಲ ಬರದೇ ಇರುತ್ತ? ಬರುತ್ತೆ, ಆದ್ರೆ ಅದು ಹೇಗೋ ಬಂದೇ ಬರುತ್ತೆ. ಆದ್ರೆ ಫಲ ಅಪೇಕ್ಷೆ ಇಟ್ಕೊಂಡು ಯಾಕೆ ನಾನು ದುಃಖ ಪಡ್ಲಿ? ಹೀಗೆ ನಮ್ಮ ಅಂತರಂಗವನ್ನ ಸರಿ ಮಾಡಿಕೊಳ್ಬೇಕು, ಅಂತರಂಗವನ್ನ ಶುಚಿ ಮಾಡಿಕೊಳ್ಬೇಕು, ಅಂತರಂಗವನ್ನ ಹಿಡಿತಕ್ಕೆ ತಗೊಳ್ಬೇಕು ಅಂತ. ಎಲ್ಲವೂ ಭಗವಂತನ ಇಚ್ಛೆ ಅಂತ. ಹೀಗೆ ಭಗವಂತನ ಇಚ್ಛೆ ಎಂದು ತಿಳಿದು ಕರ್ಮಗಳಲ್ಲಿ ನಿಸ್ವಾರ್ಥವಾಗಿ ತೊಡಗಿದಾಗ ಮನಸ್ಸು ನಿರ್ಮಲವಾಗುತ್ತೆ. ಈ ಸ್ಥಿತಿಯಲ್ಲಿ ಅಹಂಕಾರ ಎಂದೂ ಹತ್ತಿರ ಸುಳಿಯುವುದಿಲ್ಲ. ಬಡತನವಾಗಲಿ ಸಿರಿತನವಾಗಲಿ, ನಾವು ಹುಟ್ಟು ನಾವು ಹುಟ್ಟಿದ ಮನೆಯಾಗಲಿ, ಯಾವುದೂ ನಮ್ಮ ಕೈಲಿಲ್ಲ. ಎಲ್ಲವೂ ಈಶ್ವರ ಇಚ್ಛೆ. ಇದನ್ನು ತಿಳಿಯುವುದು ಅಥವಾ ತಿಳಿದು ಬದುಕುವುದು ಯತಚಿತ್ತಾತ್ಮನ ಗುರುತು. ಅಂದರೆ ನಾವು ಯಾವ ಮನೆಯಲ್ಲಿ ಹುಟ್ಟಿದ್ವಿ, ಅಯ್ಯೋ ನಮ್ಮ ಮನೆ ಬಡವರು, ಅಯ್ಯೋ ನಾವು ಶ್ರೀಮಂತರು, ಗೊತ್ತಾ? ನಮ್ಮದು ಬಡತನವಾಗಲಿ ಸಿರಿತನ ಆಗಲಿ, ನಾವು ಹುಟ್ಟೋ ಮನೆ, ಇದೆಲ್ಲವೂ ಕರ್ಮದ ಆಧಾರದ ಮೇಲೆ, ಕರ್ಮದ ಲೆಕ್ಕಾಚಾರ. ಎಲ್ಲವೂ ಈಶ್ವರ ಇಚ್ಛೆ. ಇನ್ನು ಎರಡನೇ ಲಕ್ಷಣ, ದ್ವಂದ್ವಾತೀತ ಜೀವನ. ನೋಡಿ, ನಮ್ಮ ಜೀವನ ಅಂದ್ರೆ ದ್ವಂದ್ವ. ಹಗಲು ರಾತ್ರಿ, ಲಾಭ ನಷ್ಟ, ಸೋಲು ಗೆಲುವು, ಹುಟ್ಟು ಸಾವು, ಹೀಗೆ ಎಲ್ಲವೂ ದ್ವಂದ್ವ. ನಾವು ಈ ದ್ವಂದ್ವದ ನಡುವೆಯೇ ಬದುಕಬೇಕು. ಹಗಲು ರಾತ್ರಿಗೆ ನಾವು ಹೇಗೆ ಹೊಂದಿಕೊಂಡು ಬದುಕುತ್ತೀವೋ ಹಾಗೆ ಇತರ ದ್ವಂದ್ವದ ಆಘಾತಕ್ಕೆ ಒಳಗಾಗದೆ ಬದುಕೋದನ್ನ ಕಲಿ ಅಂತ ಕೃಷ್ಣ ಹೇಳುತ್ತಿದ್ದಾನೆ. ಹೌದಲ್ಲ, ಹಗಲಾದ್ಮೇಲೆ ರಾತ್ರಿ, ರಾತ್ರಿ ಆದ್ಮೇಲೆ ಹಗಲು, ಕಷ್ಟ ಸುಖ ಇವೆಲ್ಲ ಒಂದಾದ್ಮೇಲೆ ಒಂದು, ಒಂದು ಹಿತ ಇನ್ನೊಂದು ಅಹಿತ, ಒಂದಿಷ್ಟವಾಗುತ್ತೆ ಒಂದಿಷ್ಟವಾಗಲ್ಲ. ಈ ದ್ವಂದ್ವತೆಯ ನಡುವೇನೆ ನಾವು ಬದುಕಬೇಕು. ಇದು ಯಾಕೆ ಸರ್ ಹಗಲಾದ್ಮೇಲೆ ರಾತ್ರಿ, ರಾತ್ರಿ ಆಗಲೇ ಆಗಲು, ಆಗಲೇ ಇದು ಬಿಡ್ಲಿ ಬಿಡಿ ಸರ್, ರಾತ್ರಿನೇ ಇದು ಬಿಡ್ಲಿ ಬಿಡಿ ಸರ್. ಸೃಷ್ಟಿಯ ನಿಯಮವೇ ಆಗಿರಬೇಕಾದ್ರೆ ನಮ್ಮೊಬ್ಬರ ಕಾರಣಕ್ಕಾಗಿ ಬದಲಾಗುವುದಿಲ್ಲ. ಹಾಗಾಗಿ ಹೊಂದಿಕೊಂಡು ಬದುಕುವುದು ಅನಿವಾರ್ಯ. ಹಾಗಾಗಿ ಈ ದ್ವಂದ್ವಕ್ಕೆ ಬಲಿಯಾಗಬೇಡ. ಅಯ್ಯೋ ಹೋದ ವರ್ಷ ಎಷ್ಟು ಚೆನ್ನಾಗಿದ್ದೆ, ಇವತ್ತು ಹಿಂಗಾಗ್ಬಿಡ್ತು, ಅಯ್ಯೋ ಈ ತಿಂಗಳು ಬಹಳ ಕಷ್ಟ ಆಗ್ಬಿಡ್ತು ಸ್ವಾಮಿ, ಹೋದ ತಿಂಗಳು ರಾಜನಂಗಿದ್ದೆ ಅದು ಹಾಗೆ, ಈ ತಿಂಗಳು ರಾಜನಂಗೆ, ಮುಂದಿನ ತಿಂಗಳು ಮಂತ್ರಿ ಹಂಗೆ, ಇನ್ನೂ ಆಚೆ ತಿಂಗಳು ಭಿಕಾರಿ ಥರನೂ ಇರಬೇಕಾಗುತ್ತೆ. ಯಾವುದೇ ಸ್ಥಿತಿ ಬರಲಿ, ಅರಮನೆಯಲ್ಲಿರಲಿ ಬೀದಿ ಬದಿಯಲ್ಲಿರಲಿ, ಭಗವಂತನ ಸ್ಮರಣೆ. ಕಿತ್ಕೊಂಡವನಿಗೆ, ನಿಮ್ಮನ್ನ ಬರಿದು ಮಾಡಿದವನಿಗೆ ನಿಮ್ಮನ್ನ ಸಮೃದ್ಧವಾಗಿಸೋದು 5 5 ಸೆಕೆಂಡ್.